ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಎಸ್ಇಜೆಡ್ ಉದ್ಯೋಗ ಸಂತ್ರಸ್ತರಿಗೆ ಉದ್ಯೋಗದ ಕನಸು ನನಸಾಗುವ ಲಕ್ಷಣ ನಿಚ್ಚಳ. ತಿಂಗಳ ಹೋರಾಟಕ್ಕೆ ಅಂತ್ಯ ಹಾಡಬಹುದೇ? ಮಹತ್ವದ ಸಭೆ ಇನ್ನೂ ಯಕ್ಷಪ್ರಶ್ನೆ. ಇಬ್ಬರು ಮಕ್ಕಳನ್ನು ಬಾವಿಗಿಸಿದು ತಾನು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ. ಬೆಳ್ತಂಗಡಿಯಲ್ಲೊಂದು ಹೃದಯ ವಿದ್ರಾವಕ ಘಟನೆ. ದಲಿತರಿಗೆ 400 ಮನೆ ಅನುದಾನದಲ್ಲಿ ಹೆಚ್ಚಳ. 40 ವರ್ಷಗಳ ಕನಸು ನನಸು. ಪುರಭವನದ ಮುಂಭಾಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ. ವಾರ್ತೆಗಳ ವಿವರ. ಮಂಗಳೂರು ಪುರಭವನದ ಮುಂಭಾಗದಲ್ಲಿ ಭಾನುವಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲಮಾರ್ ಅನಾವರಣಗೊಳಿಸಿದರು. ಮಂಗಳೂರು ಮಹಾನಗರ ಪಾಲಿಕೆ ಆಶಯದಲ್ಲಿ ನಗರದ ಪುರಭವನದ ಎದುರು ಭಾನುವಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲಮಾರ್ ಅನಾವರಣಗೊಳಿಸಿದರು. ಆ ಬಳಿಕ ಮಾತನಾಡಿದ ಅವರು, ಪಾಲಿಕೆ ವ್ಯಾಪ್ತಿಯ ದಲಿತರಿಗೆ 700 ಮನೆಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ದಲಿತರಿಗೆ ವಸತಿ ಯೋಜನೆ ಅನ್ವಯ 100 ಮನೆಗಳನ್ನು ಕಲ್ಪಿಸಿಕೊಡಲಾಗುತ್ತಿದೆ. ಈ ಹಿಂದೆ ಮನೆ ಕಟ್ಟುವುದಕ್ಕೆ ಪಾಲಿಕೆಯಿಂದ 75,000 ನೀಡಲಾಗುತ್ತಿತ್ತು. ಆದರೆ ಈಗ 1.5 ಲಕ್ಷ ನೀಡಲಾಗುತ್ತದೆ. ನಗರ ವಸತಿ ಯೋಜನೆ ಮೂಲಕ 600 ಮನೆಗಳನ್ನು ನಿರ್ಮಿಸಿಕೊಡಲಾಗುತ್ತದೆ ಎಂದು ತಿಳಿಸಿದರು. ವಿಧಾನಸಭೆಯ ಉಪಸಭಾಧ್ಯಕ್ಷ ಎನ್ ಯೋಗೀಶ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯದ ರಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಪಿಎಲ್ ಧರ್ಮ ಉಪನ್ಯಾಸ ನೀಡಿದರು. ಮೇಯರ್ ಪ್ರವೀಣ್ ಅಂಚನ್, ಪಾಲಿಕೆ ಆಯುಕ್ತ ಕೆಎನ್ ವಿಜಯಪ್ರಕಾಶ್, ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಸದಸ್ಯರಾದ ದಿವಾಕರ್, ಪ್ರೇಮಾನಂದ ಶೆಟ್ಟಿ, ಅಪಿ, ರೂಪಾ ಬಂಗೇರ, ವಿರೋಧ ಪಕ್ಷದ ನಾಯಕ ಲ್ಯಾನ್ಸಿಲಾಟ್ ಪಿಂಟೋ ಜೊತೆಗಿದ್ದರು. ಪ್ರತಿಮೆಯ ಅನಾವರಣ ಸಂದರ್ಭ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ಯುಟಿ ಖಾದರ್, ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಾಗರಾಜ ಶೆಟ್ಟಿ ಇದ್ದರು. ಈ ಸಂದರ್ಭ ಪ್ರತಿಮೆಯ ಶಿಲ್ಪಿ ಬಿಸಿ ಶಿವಕುಮಾರ್ ಬೆಂಗಳೂರು, ಪೀಠದ ಶಿಲ್ಪಿ ಗೋಪಾಲಸ್ವಾಮಿ ಕಾರ್ಕಳ, ತಮಟೆ ಕಲಾವಿದ ಹುತ್ತೂರು ಆರ್ ಶ್ರೀನಿವಾಸ್ ಅವರನ್ನು ಸನ್ಮಾನಿಸಲಾಯಿತು.